नमस्कार वीक्षकरे सुद्दिगार यूट्यूब चानल मुखांतर वार्ते विचार मुंदे तरतिरुव नानु निम्म आशा महेंद्र दिन अफगानिस्तान तालिबान वशक्के अफगानिस्तान सुमारु मुक्कालु भागवन्न तेक्केगे तेगेदुकोंडिरुव तालिबान ಬಂಡುಕೋರರು ಇನ್ನು 7 ದಿನದೊಳಗೆ ರಾಜಧಾನಿ ಕಾಬೂಲ್ ನಗರವು ಸೇರಿದಂತೆ ಇಡಿ ದೇಶವನ್ನ ವಶಪಡಿಸಿಕೊಳ್ಳುವುದಾಗಿ ಘೋಷಿಸಿದ್ದಾರೆ. ಈಗ ಶೇಕಡಾ 90 ರಷ್ಟು ಅಫ್ಘಾನಿಸ್ತಾನ ತಮ್ಮ ವಶದಲ್ಲಿದೆ ಎಂದು ಹೇಳಿಕೊಂಡಿದ್ದಾರೆ. ಶುಕ್ರವಾರ ಹೊಸದಾಗಿ 3 ಪ್ರಾಂತ್ಯಗಳ ರಾಜಧಾನಿಯನ್ನ ಬಂಡುಕೋರರು ವಶಪಡಿಸಿಕೊಂಡು ತಮ್ಮ ಆಡಳಿತ ಸ್ಥಾಪಿಸಿದ್ದಾರೆ. 2 ದಶಕಗಳ ಅವಧಿಯಲ್ಲಿ ಅಮೆರಿಕ, ಬ್ರಿಟನ್ ಮತ್ತು ನ್ಯಾಟೋ ಪಡೆಗಳು ಅತಿ ಹೆಚ್ಚು ದಾಳಿಗಳನ್ನ ನಡೆಸಿದ ಹೆಲ್ಮಾಂಡ್ ಪ್ರಾಂತ್ಯವನ್ನು ಬಂಡುಕೋರರು ವಶಪಡಿಸಿಕೊಂಡಿದ್ದಾರೆ. ಇದು ಕಾಬೂಲ್ ಗೆ ಸನಿಹದಲ್ಲಿದೆ. ಜೊತೆಗೆ ಜಬುಲ್ ಹಾಗೂ ಉರ್ಜಗಲ್ ಎಂಬ ಇನ್ನೆರಡು ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪಾಕ್ ನಿಂದ ಭಾರತ ತಲುಪಬಲ್ಲ ಗಜ್ನನಿ ಕ್ಷಿಪಣಿ ಯಶಸ್ವಿ ಪರೀಕ್ಷೆ. ಬಹುತೇಕ ಈಗ ತಾಲಿಬಾನಿಗಳು ರಾಜಧಾನಿ ಕಾಬೂಲ್ ಅನ್ನು ಸುತ್ತುವರೆದಂತಾಗಿದ್ದು ರಾಜಧಾನಿಯನ್ನ ರಕ್ಷಿಸಿಕೊಳ್ಳಲು ಅಫ್ಘಾನಿಸ್ತಾನದ ಸರ್ಕಾರ ಹೋರಾಡುತ್ತಿದೆ. ಅದರ ನಡುವೆಯೇ ಇನ್ನು 7 ದಿನದಲ್ಲಿ ಕಾಬೂಲ್ ವಶಪಡಿಸಿಕೊಳ್ಳುವುದಾಗಿ ತಾಲಿಬಾನ್ ವಕ್ತಾರರು ಪ್ರಕಟಿಸಿದ್ದಾರೆ. ಭಾರತವು ಈಗಾಗಲೇ ಕಾಬೂಲ್ನಲ್ಲಿರುವ ದೂತವಾಸಗಳಿಂದ ದೇಶದ ರಾಜತಾಂತ್ರಿಕರನ್ನು ಏರ್ ಲಿಫ್ಟ್ ಮಾಡುತ್ತಿದೆ. ಈಗ ಅಮೆರಿಕ, ಬ್ರಿಟನ್, ಕೆನಡಾ ಮುಂತಾದ ದೇಶಗಳು ಕೂಡ ಸಾವಿರಾರು ಸೈನಿಕರನ್ನು ಕಾಬೂಲ್ಗೆ ಕಳುಹಿಸಿ ತಮ್ಮ ದೇಶದ ರಾಜತಾಂತ್ರಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಲು ಆರಂಭಿಸಿದೆ. ತಾಲಿಬಾನ್ ಜೊತೆ ಅಧಿಕಾರ ಹಂಚಿಕೆ ಅಫ್ಘಾನಿಸ್ತಾನ ರೆಡಿ. ನಾವು ಹಿಂಸಾಚಾರ ನಡೆಸಲು ಬಯಸುವುದಿಲ್ಲ. ದೇಶದಲ್ಲಿ ಶಾಂತಿಯುತ ಆಡಳಿತ ಸ್ಥಾಪಿಸಲು ನಮಗೆ ವಿದೇಶಿ ಪಡೆಗಳು ಸಹಕಾರ ನೀಡಬೇಕು. ನಾವು ಯಾವುದೇ ವಿದೇಶಿ ಪ್ರಜೆಗೂ ಹಾನಿ ಮಾಡುವುದಿಲ್ಲ ಎಂದು ತಾಲಿಬಾನ್ ಬಂಡುಕೋರರು ಹೇಳಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.